शिरडि साई गुरुवे नमः, नित्य कायक शिवे नमः, सूर्यदेवा नमो नमः, संख्यशास्त्र शिवं नमः, संख्यशास्त्र शिवं नमः, शिरडि साई गुरुवे नमः, नित्य कायक शिवे नमः, सूर्यदेवा नमो नमः, संख्यशास्त्र शिवं नमः, संख्यशास्त्र शिवं नमः। ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಈ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸಂಖ್ಯೆಗಳ ಬಲಾಬಲ ಅದೃಷ್ಟ ದುರಾದೃಷ್ಟವನ್ನು ತಿಳಿಸಿಕೊಡುವಂತಹ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅದೃಷ್ಟ ಕನ್ನಡಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ವಾಸ್ತುತಜ್ಞರು, ಜ್ಯೋತಿಷಿಗಳು ಆದಂತಹ ಶ್ರೀ ಆದಿತ್ಯ ನಾರಾಯಣ ಗುರೂಜಿ ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ವೀಕ್ಷಕರೇ, ಈ ದಿನದ ಒಂದು ಭವಿಷ್ಯವನ್ನ ತಿಳ್ಕೊಳ್ಳೋದ್ರೊಂದಿಗೆ ಶನಿ ಯಂತ್ರದ ಬಗ್ಗೆ ಕೂಡ ತಿಳ್ಕೊಳ್ತಾ ಇದೀವಿ. ಬಹಳಷ್ಟು ದಿನಗಳಿಂದ ಯಂತ್ರಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಈ ದಿನ ಶನಿದೋಷ ನಿವಾರಣೆಗೆ ಶನಿ ಯಂತ್ರವನ್ನ ಹೇಗೆ ಬಳಸಬೇಕು, ಹೇಗೆ ಧರಿಸಬೇಕು, ಹಾಗೆ ಅದ್ರ ಧರಿಸೋದ್ರಿಂದ ಯಾವ ರೀತಿಯ ಪರಿಹಾರಗಳು ನಮಗೆ ಸಿಗತ್ತೆ, ಹಾಗೆ ಒಂದು ಶನಿದೋಷ ನಿವಾರಣೆಗೆ ಕ್ಷೇತ್ರ ದರ್ಶನ ಮಾಡಬೇಕಾ, ಯಾವ ರೀತಿಯಾದ ಕ್ಷೇತ್ರ ದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಜಿಯವರು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಶನಿದೋಷ ನಿವಾರಣೆಗೆ ಯಾವ ರೀತಿಯಾಗಿ ಶನಿ ಯಂತ್ರ ಅಂದ್ರೆ ಸಹಕಾರಿ ಆಗತ್ತೆ, ಇದು ಪರಿವರ್ತನೆ ಆಗತ್ತಾ ಶನಿ ಯಂತ್ರವನ್ನ ಧರಿಸೋದ್ರಿಂದ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ವಿಶೇಷವಾಗಿ ಯಂತ್ರ ಪರಿಹಾರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಪರಿಹಾರ. ನಿರ್ದಿಷ್ಟವಾಗಿರ್ತಕ್ಕಂಥ ಗ್ರಹಗತಿಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕು, ಗ್ರಹಗತಿಗಳ ದೋಷಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂದಾಗ ನಿರ್ದಿಷ್ಟವಾಗಿರ್ತಕ್ಕಂಥ ಯಂತ್ರ ಆರಾಧನೆ ಬಹಳ ಮುಖ್ಯ. ಇವತ್ತು ಅನಾದಿ ಕಾಲದ ಬಂದಿರತಕ್ಕಂಥದ್ದು, ಇವತ್ತು ಎಷ್ಟೋ ಜನ ಇದನ್ನ ಮಾಡ್ತಿದ್ದಾರೆ, ಮಾಡಿ ಒಳ್ಳೆಯ ಒಂದು ಫಲಗಳನ್ನು ಕೂಡ ಪಡ್ಕೊಳ್ತಿದ್ದಾರೆ, ನಮ್ಮಲ್ಲಿ ಇದು ಗೊತ್ತಿಲ್ಲ. ಆಗಿದ್ದಾಗ ಇವತ್ತು ಪರಿಹಾರ ಅಂತ ತಗೊಂಡಾಗ ಪೂಜೆ ಮಾಡ್ತಕ್ಕಂಥದ್ದು, ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ವ್ರತ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಎಷ್ಟೋ ಜನಕ್ಕೆ ಆಗ ಬರೋದೇ ಇಲ್ಲ. ನನಗೆ ಟೈಮೇ ಇಲ್ಲ, ನನಗೆ ಆಗೋದೇ ಇಲ್ಲ, ನನಗೆ ಓಡಾಡಲಿಕ್ಕೆ ಆಗೋದಿಲ್ಲ, ನನಗೆ ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲ, ಇಷ್ಟು ದಿನ ವ್ರತ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿರ್ತಾರೆ. ಆದರೆ ಇದೆಲ್ಲದಕ್ಕೂ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಪರಿಹಾರಗಳನ್ನು ಕೊಟ್ಟಿದ್ದಾನೆ, ಹಲವಾರು ಪರಿಹಾರಗಳನ್ನು ಒಂದು ಗ್ರಹ ಕೊಟ್ಟಿದ್ದಾನೆ. ಅದು ರುದ್ರಾಕ್ಷಿ ಪರಿಹಾರ ಆಗಿರ್ಬೋದು, ರತ್ನ ಪರಿಹಾರ ಆಗಿರ್ಬೋದು, ಅಥವಾ ವ್ರತ ಪರಿಹಾರ ಆಗಿರ್ಬೋದು, ಅಥವಾ ಕ್ಷೇತ್ರಯಾತ್ರೆ ಪರಿಹಾರ ಆಗಿರ್ಬೋದು, ಅಥವಾ ಯಂತ್ರ ಪರಿಹಾರ ಆಗಿರ್ಬೋದು. ನಿಮಗೆ ಯಾವುದು ಬೇಕು, ನಿಮ್ಮ ಸಮಯ ನಿಮ್ಮ ಇದು ನೋಡಿಕೊಂಡು ಯಾವುದು ಬೇಕು ಅದನ್ನು ಮಾಡ್ಕೊಳ್ಬೇಕು. ಇಲ್ಲಿ ದೈವ ಅನುಷ್ಠಾನ ಅಥವಾ ಪ್ರತಿಯೊಂದು ಆರಾಧನೆ ಅಂತಕ್ಕಂಥದ್ದು ಎಲ್ಲವೂ ಮಂತ್ರ ಮುಖಾಂತರ ನಡೀತಕ್ಕಂಥದ್ದು. ಆ ಮಂತ್ರ ದೈವಶಕ್ತಿ ಅಂತ ಆಗಾಗ ಹೇಳ್ತಾ ಇರ್ತೀನಿ. ಒಂದು ಗ್ರಹಶಾಂತಿಯನ್ನು ಮಾಡಬೇಕು ಅಂದಾಗ ನಿರ್ದಿಷ್ಟವಾಗಿ ಇಂತಿಷ್ಟು ಜಪವನ್ನು ನಿರ್ದಿಷ್ಟವಾದ ವ್ಯಕ್ತಿತ್ವಕ್ಕೆ ಸಂಕಲ್ಪ ಮಾಡಿ ಮಾಡಿಸಿದಾಗ ಆ ಗ್ರಹ ಶಾಂತಿ ಆಗ್ತದೆ, ಅದು ಆ ಜಪಕ್ಕೆ ಇರತಕ್ಕಂಥ ಒಂದು ಶಕ್ತಿ. ಆದರೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ಭಾಳಷ್ಟು ವೆಚ್ಚಗಳಾಗ್ತದೆ, ಒಂದು ಹೋಮ ಮಾಡಬೇಕಾದ್ರೆ ಭಾಳಷ್ಟು ವೆಚ್ಚ ಆಗ್ತದೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತಕ್ಕಂಥ ಎಲ್ಲರೂ ಕೂಡ ಯಂತ್ರ ಪರಿಹಾರ ಅಂತಕ್ಕಂಥದ್ದು ಭಾಳ ನಿರ್ದಿಷ್ಟವಾಗಿರ್ತಕ್ಕಂಥ ಅದ್ಭುತ ಪರಿಹಾರ. ಅಂದರೆ ಆ ಯಂತ್ರಕ್ಕೆ ಆ ಒಂದು ಪ್ರಾಣಶಕ್ತಿಯನ್ನು ನಾವು ಇಟ್ಕೊಂಡು ಮಾಡಿಸ್ಕೊಂಡು ನಾವು ಆ ಯಂತ್ರ ಆರಾಧನೆ ಮಾಡೋದ ಮುಖಾಂತರ ನಾವು ಭಾಳ ಅದ್ಭುತವಾಗಿರ್ತಕ್ಕಂಥ ಗ್ರಹದೋಷಗಳ ಪರಿಹಾರಗಳನ್ನ ಮಾಡ್ಕೊಳ್ಬೋದು ಇರತಕ್ಕಂಥ ಜಾಗದಿಂದಲೇ. ಹಾಗಿದ್ದಾಗ ಶನಿದೋಷ ಪರಿಹಾರ ಆಗ್ತಕ್ಕಂಥದ್ದು ಯಂತ್ರ ಮುಖಾಂತರ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಒಂದು ತಾಮ್ರದ ತಗಡು ಅಥವಾ ಈ ಪಂಚಲೋಹದ ತಗಡಿನಲ್ಲಿ ಯಂತ್ರವನ್ನು ಬರೆದಿಟ್ಕೊಂಡು, ಅಂದರೆ ಶನಿ ಯಂತ್ರವನ್ನು ಬರೆದಿಟ್ಕೊಂಡು ಪ್ರತಿನಿತ್ಯ ಯಾರಿಗೆ ದೋಷ ಇದೆ ಅವರು ಪ್ರತಿ ಶನಿವಾರ ಶನಿವಾರ ಒಂದು ಎರಡು ಡ್ರಾಪ್ ಎಳ್ಳೆಣ್ಣೆಯನ್ನು ಅದನ್ನು ಹಾಕಿ ಆ ಯಂತ್ರದ ಮೇಲೆ ಹಾಕಿ
ಶನೇಶ್ವರ ಸ್ವಾಮಿಯ ಮಂತ್ರವನ್ನ ಜಪ ಮಾಡ್ತಕ್ಕಂಥದ್ದು, ಹನುಮಾನ್ ಚಾಲೀಸ ಪಾರಣ ಮಾಡ್ತಕ್ಕಂಥದ್ದು, ಕಾಲಭೈರವನ ಮಂತ್ರವನ್ನು ಪಾರಣ ಮಾಡ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಶನಿಯ ಎಲ್ಲ ಸಮಸ್ತ ದೋಷಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೋದು. ಅದಕ್ಕೆ ಸಿ ಯಂತ್ರ ಎಲ್ಲಿ ಸಿಗುತ್ತೆ, ಯಂತ್ರ ಹೇಗೆ ಸಿಗುತ್ತೆ ಅಂತಕ್ಕಂಥದ್ದು ಭಾಳ ಜನಕ್ಕೆ ಗೊಂದಲ. ಇವತ್ತು ಮಾರ್ಕೆಟಲ್ಲಿ ಯಾವುದೋ ತಗಡುಗಳನ್ನ ಬರೆದು ಯಾವುದೇ ಯಂತ್ರಗಳನ್ನ ಬರೆದು ಒಂದು ಮೂಲೆ ಮಠನೇ ಸೇರಿ ಇರೋದಿಲ್ಲ, ಒಂದು ಅಕ್ಷರಗಳೇ ಸೇರಿ ಇರೋದಿಲ್ಲ, ಎಲ್ಲ ಪ್ರಿಂಟ್ ಮಾಡಿ 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 ಇದು ಶನಿ ಯಂತ್ರ ಅದು ಇದು ಅಂತೇಳಿ ಯಾವುದೋ ತಗಡುಗಳನ್ನೆಲ್ಲ ಕೊಟ್ಬಿಡ್ತಾರೆ. ಇದು ಪ್ರಯೋಜನ ಆಗೋದಿಲ್ಲ. ನಿರ್ದಿಷ್ಟವಾದ ರೇಖಾಚಿತ್ರದ ಮುಖಾಂತರ ಅದನ್ನು ಬಿಡಿಸ್ಕೊಂಡು ನಿರ್ದಿಷ್ಟವಾದ ಟೈಮ್ಗಳಿಗೆ ನೋಡಿ ಅದನ್ನು ರೆಡಿ ಮಾಡಿಕೊಂಡು ನಿರ್ದಿಷ್ಟವಾದ ಶುಭ ಮುಹೂರ್ತಗಳು ಅದಕ್ಕೆ ಪ್ರಾಣ ಪ್ರಸಾಪನೆಯನ್ನು ಕೊಟ್ಟು ನಾವೇನು ಮಾಡಬೇಕು ಅದನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡಬೇಕು. ಕೆಲವು ಈ ಪ್ರೇಮನ್ನು ಇಟ್ಟು ಗ್ಲಾಸು ಪ್ರೇಮನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥ ಕೆಲವು ಯಂತ್ರಗಳಿದ್ದಾವೆ. ಆದರೆ ಈ ಯಂತ್ರ ನಾವು ಮಾಡಬೇಕು ಅಂತಂದಾಗ ಇದನ್ನು ಒಂದು ಕಂಚಿನ ತಟ್ಟೆನಲ್ಲಿ ಡೈರೆಕ್ಟಾಗಿ ಇಟ್ಟು ಅದರ ಮೇಲೆ ನಾವು ಎಳ್ಳೆಣ್ಣೆಯನ್ನು ಹಾಕಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು ಪೂಜೆ ವಿಧಾನವೇ ಬೇರೆ. ಕೆಲವೊಂದು ಪಟ ಅಂದರೆ ಫೋಟೋ ಪ್ರೇಮ ಇಟ್ಟು ಪೂಜೆ ಮಾಡ್ತಕ್ಕಂಥ ಯಂತ್ರಗಳು ಕೆಲವಿದ್ದರೆ ಇದು ಕೆಳಗಡೆ ನೇರವಾಗಿ ಇಟ್ಟು ಅಂದರೆ ಯಾವುದೋ ಫೋಟೋ ಫ್ರೇಮು ಇಲ್ಲದಂಗೆ ನೇರವಾದ ಒಂದು ಆ ಒಂದು ತಗಡನ್ನ ಇಟ್ಕೊಂಡು ನಾವು ಅದರಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು, ಸರ್ವ ಕಾಲಕ್ಕೂ ಆ ಒಂದು ಪೂಜಾ ಫಲ ಸಿಗ್ತಕ್ಕಂಥದ್ದು. ಅದರಿಂದ ಈ ದೋಷ ಪರಿವರ್ತನೆ ಅಂತಕ್ಕಂಥ ತಗೊಂಡಾಗ ನಿರ್ದಿಷ್ಟವಾಗಿ ಒಂದು ಗ್ರಹಕ್ಕೆ ಮಾತ್ರ ಅಂತ ಹೇಳ್ತೀವಿ ನಾವು. ಹಾಗಿದ್ದಾಗ ನಮ್ಮ ನಮ್ಮ ಜಾತಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಗ್ರಹಗಳು ನೋಡಿ, ಇವತ್ತು ಬರ್ತ್ ನಂಬರ್ 8 ಫ್ಯೂಚರ್ ನಂಬರ್ 4 ಅಂದರೆ ಶನಿನೂ ಉಂಟು ರಾಹುನೂ ಉಂಟು, ಎರಡು ಡೆಡ್ ಎಗ್ನೆಸ್ಟ್ ಕಾಂಬಿನೇಷನ್ಗಳು. ಇವನು ಕಂಡ್ರೆ ಅವನಿಗಾಗಲ್ಲ, ಅವನು ಕಂಡ್ರೆ ಇವನಿಗಾಗಲ್ಲ. ಹಾಗಿದ್ದಾಗ ಎರಡೂ ದೋಷ ಪರಿಹಾರಗಳು ಮಾಡಬೇಕು ಅಂದಾಗ ಎರಡೂ ದೋಷದ ಪರಿಹಾರದ ಯಂತ್ರಗಳನ್ನು ನಾವು ಆರಾಧನೆ ಮಾಡ್ಕೊಳ್ಬೇಕು. ಹಾಗಿದ್ದಾಗ ಅದು ಬೇರೆ ಆಗಬೇಕು, ಇದು ಬೇರೆ ಆಗಬೇಕು. ಅದಕ್ಕೆ ಇಲ್ಲಿ ನಿರ್ದಿಷ್ಟವಾಗಿ ಒಂದೊಂದು ಗ್ರಹಗಳ ಬಗ್ಗೆ ನಾವು ಹೇಳ್ಕೊಂಬರ್ತಾ ಇದ್ದೀವಿ ದಿನದಿಂದ. ಹಾಗಿದ್ದಾಗ ನಮ್ಮ ಜನ್ಮಗ್ರಹ ಸಂಬಂಧಪಟ್ಟಂಥ ಹಲವಾರು ಪರಿಹಾರ ಕ್ರಿಯೆಗಳನ್ನು ನೋಡ್ಕೊಳ್ಬೇಕು. ಆಮೇಲೆ ಭಾಳ ಜನ ಏನು ಮಾಡ್ತಾರೆ, ಶನಿದೋಷ ಪರಿಹಾರಕ್ಕೆ ನೀಲ ಹಾಕ್ಬಿಡ್ತಾರೆ. ನೀಲ ಯಾವುದೇ ಕಾರಣಕ್ಕೂ ಹಾಕಬಾರ್ದು, ನೆನಪಿಟ್ಕೊಳ್ಳಿ. ನನಗಾಗಲೇ ಹೇಳಿದ್ದೀನಿ, ಉರಿಯ ಬೆಂಕಿಗೆ ತುಪ್ಪ ಹಾಕ್ದಂಗೆ ಅಥವಾ ಪೆಟ್ರೋಲ್ ಹಾಕ್ದಂಗೆ ನೀಲ ಹಾಕಿದಂಥ ಪಕ್ಷದಲ್ಲಿ ಅದಕ್ಕೆ ಕಾಲಭೈರವನ ಪ್ರಾಣಪ್ರಸಾಪನೆ ಮಾಡಿ ಧಾರಣೆ ಮಾಡಿಕೊಂಡ್ರೆ ಮಾತ್ರನೇ ಅಲ್ಲಿ ಆ ನೀಲ ಪರಿವರ್ತನ ರೂಪಕವಾಗಿ ನಮ್ಗೆ ಕೆಲಸ ಮಾಡ್ತದೆ. ನಾವು ಹಾಗೆ ಎಲ್ಲೋ ಜ್ಯುವೆಲರಿ ಶಾಪಿಂದ ಅಥವಾ ಇನ್ಯಾವುದೋ ಒಂದು ಜಮ್ ಶಾಪಿಂದ ಅಥವಾ ಇನ್ಯಾವುದೋ ಒಂದು ಕಡೆಯಿಂದ ಆಚಾರ್ಯದ ಮಾಡಿಸಿ ನಾವು ಹಾಕೊಂಬಿಟ್ಟಿದ ತಕ್ಷಣ ಅದರ ದುರ್ಲಭವಾಗಿರ್ತಕ್ಕಂಥ ಪ್ರಭಾವ ಬಹಳ ತೊಂದರೆಗಳು ಕೊಟ್ಟ ಬರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ರಾಣ ಪ್ರಸಾಪನೆ ಮಾಡ್ಕೊಳ್ಳದೆ ಹಾಕಬಾರ್ದು. ಈಗಾಗಲೇ ಇಂದಿನ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ, ಯಾವ್ಯಾವ ರತ್ನಗಳಿಗೆ ಯಾವ್ಯಾವ ದೇವರನ್ನು ಪ್ರಸಾಪನೆ ಯಾರೂ ಮಾಡಲ್ಲ. ನಮ್ಮಲ್ಲಿ ಜ್ಯುವೆಲರಿ ಮಾಡಲ್ಲ, ಜಮ್ ಶಾಪರು ಮಾಡಲ್ಲ, ಆಚಾರ್ಯನೂ ಮಾಡೋದಿಲ್ಲ. ಅವ್ರ ಪಾಡ್ಗೆ ಅವ್ರು ತಗೊಂಬರ್ತಾರೆ, ಮಾಡಿಕೊಟ್ಟುಬಿಡ್ತಾರೆ. ಇದಕ್ಕೆ ಯಾವುದೇ ರತ್ನಗಳನ್ನು ಧಾರಣೆ ಮಾಡ್ಕೋಬೇಕಂದಾಗ ವೈದಿಕ ಧರ್ಮದ ಮುಖಾಂತರ, ವೈದಿಕ ಮಾರ್ಗದ ಮುಖಾಂತರ, ನಿರ್ದಿಷ್ಟವಾಗಿರತಕ್ಕಂಥ ಶುದ್ಧಿ ಕರ್ಮದ ಮುಖಾಂತರ ಅದನ್ನು ಶುದ್ಧಿ ಮಾಡಿ ಅದಕ್ಕೆ ಪ್ರಾಣಪ್ರಸಾಪನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಇದು ಕೆಲಸ ಮಾಡ್ತಕ್ಕಂಥದ್ದು. ಅಥವಾ ನಾವು ಧಾರಣೆ ಮಾಡ್ಕೊಳ್ಬೇಕು ಅಂತಲೇ ಅಲ್ಲ, ಸಿಹಿ ರತ್ನವನ್ನು ಧಾರಣೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವೇನು ಮಾಡಬೇಕು, ರತ್ನವನ್ನು ಪ್ರಾಣಪ್ರಸಾಪನೆ ಮಾಡೋದು ಮುಖಾಂತರ ನಾವು ನೇರವಾಗಿ ಇಟ್ಟು ದೇವ್ರ ಮನೇಲಿ ಇಟ್ಟು ಆ ಶನಿ ಆರಾಧನೆ ಮಾಡೋದು ಮುಖಾಂತರ ಕೂಡ ನಾವು ಶನಿಯ ತೀವ್ರತೆಗಳನ್ನ ಕಮ್ಮಿ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ನಮ್ಮಲ್ಲೇನು ಇವತ್ತು ಭಾಳ ಗೊಂದಲ, ಭಾಳ ದಂಧೆ, ಭಾಳ ವ್ಯಾಪಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ 7.5 ನಡೀತಾ ಇದೆ, ಹಾಕೊಂಬಿಡಿ ನೀಲ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ಆಗ ಅದು ದೋಷಕರವಾಗಿದೆಯಾ ಅಥವಾ ಉಚ್ಚವಾಗಿದೆಯಾ ನೀಚವಾಗಿದೆಯಾ ಇದನ್ನು ತಿಳ್ಕೊಳ್ಳಲ್ಲ, ಯಾರು ತಿಳ್ಕೊಳ್ಳಲ್ಲ. ಹಾಗಿದ್ದಾಗ ಮಕರ ರಾಶಿಯಲ್ಲಿ ನೀಚವಾಗಿದ್ದಾನ ಅಥವಾ ಕುಂಭರಾಶಿಯಲ್ಲಿ ನೀಚವಾಗಿದ್ದಾನ ಗೊತ್ತಿಲ್ಲ, ಸುಮ್ಮನೆ ನೀಲ ಹಾಕೊಂಬಿಡಿದ ಕೊಟ್ಟುಬಿಡ್ತಾರೆ. ಆದರೆ ನೀಚವಾಗಿರ್ತಕ್ಕಂಥ ಶನಿ ಮತ್ತೆ ಅವನ ರತ್ನ ಮುಖಾಂತರ ನಮ್ಮಲ್ಲಿ ಮತ್ತೆ ಅದರ ಪ್ರಭಾವವನ್ನು ದ್ವಿಗುಣಗೊಳಿಸ್ತಾನೆ. ಅದಕ್ಕೆ ಉರಿಯ ಬೆಂಕಿಗೆ ಪೆಟ್ರೋಲ್ ಹಾಕ್ದಂಗೆ ಅಂತ ಹೇಳಿದ್ ನಾನು. ಆದ್ದರಿಂದ ನಾವು ಏನೇ ಒಂದು ಮಾಡಬೇಕಂದ್ರೆ ರಾಶಿ ಮುಖಾಂತರ ರತ್ನ ಧಾರಣೆ ಮಾಡಬಾರ್ದು, ರಾಶಿ ಮುಖಾಂತರ ಯಂತ್ರ ಧಾರಣೆ ಮಾಡಬಾರ್ದು, ರಾಶಿ ಮುಖಾಂತರ ಯಂತ್ರವನ್ನು ಆರಾಧನೆ ಮಾಡಬಾರ್ದು. ಜನ್ಮಸಂಖ್ಯೆ ಭಾಗ್ಯ ಸಂಖ್ಯೆ, ಶನಿ ಎಲ್ಲಿದ್ದಾನೆ, ಯಾವ ಮಠದಲ್ಲಿದ್ದಾನೆ, ಅದು ಪಂಚಮ ಶನಿನ ಅಷ್ಟಮ ಶನಿನ ಯಾವ ಥರ ಶನಿ, ಇವೆಲ್ಲ ನೋಡ್ಕೊಳ್ಬೇಕು ನಾವು. ಯಾವ ವರ್ಷದಲ್ಲಿ ಬರ್ತಾನೆ ಶನಿ ನೋಡ್ಕೋಬೇಕು. ಹಾಗೆ ಕೆಲವರು ಇನ್ನೊಂದು ಏನು ತಪ್ಪು ಮಾಡ್ತಾರೆ ಅಂತಂದರೆ ಈ ಕುದುರೆ ಲಾಳ ಏನಿದೆ ಅದನ್ನು ತೊಗೊಂಬಂದು ಕಟ್ ಮಾಡಿಬಿಟ್ಟು ಉಂಗುರ ಮಾಡ್ಕೊಂಬಿಟ್ಟು ಮದ್ದು ಬೆಳಗ್ಗೆ ಹಾಕೊಂಡ್ಬಿಡ್ತಾರೆ. ಇದರಂಥ ಮೋಸ್ಟ್ ಡೇಂಜರಸ್ಸು ಯಾವುದೂ ಇಲ್ಲ. ಸಿ ಕಬ್ಬಿಣಕ್ಕೆ ಅಧಿಪತಿ ಶನಿ ಅನ್ನೋದು ಸರ್ವವಿದಿತ. ಆದರೆ ಆ ಕಬ್ಬಿಣವನ್ನೇ ನಾವು ತೊಗೊಂಬಂದು ಉಂಗುರ ಮಾಡಿ ಹಾಕೊಂಬಿಟ್ಟು ಅದ್ರ ಕುದುರೆ ಲಾಳದ ಉಂಗುರ ಅಂತೇಳಿ ಭಾಳ ಜನ ಇವತ್ತು ಮಾರ್ತಾರೆ. ಹಾಕಬಾರದು, ನೆನ್ಪಿಟ್ಕೊಳ್ಳಿ. ಈ ಶನಿಯ ಇನ್ನಷ್ಟು ತೀವ್ರವಾದ ದೋಷಗಳು ಮತ್ತೆ ಜಾಸ್ತಿ ಆಗ್ತಾ ಬರ್ತದೆ. ನಮಗೆ ಯಾವಾಗಲೂ ನೆಗೆಟಿವ್ ಅಟ್ರಾಕ್ಷನ್ ಜಾಸ್ತಿ ನೋಡಿ. ಇವತ್ತು 17 ಇಡೀ ಪ್ರಪಂಚದಕ್ಕೆ ಈ ಶನಿ ಇವತ್ತು 17 ಸಂಖ್ಯೆ ಮೂಲಕ ಕಾರ್ಯ ಮಾಡ್ತಾ ಇದ್ದಾನೆ. ಬೇರೆ ಬೇರೆ 26 ಸಂಖ್ಯೆ ಅವನು ಮತ್ತೆ ಕಾರ್ಯ ಮಾಡ್ತಾನೆ. ಜನ್ಮ ಸಂಖ್ಯೆ ಬಂದ ಕಾರ್ಯ ಮಾಡ್ತಾನೆ, ಭಾಗ್ಯ ಸಂಖ್ಯೆ ಬಂದ ಕಾರ್ಯ ಮಾಡ್ತಿರ್ತಾನೆ. ಆಗಿದ್ದಾಗ ಇವತ್ತು ಕರೆ ಮಾಡಿರ್ತಕ್ಕಂಥರಲ್ಲ ಆ ಸಂಖ್ಯೆ ಅಂತಂದಾಗ ಇದು ಪ್ರೂವ್ ಆಯ್ತೋ ಇಲ್ವೋ,
ಇದನ್ನ ಪ್ರತಿನಿತ್ಯ ಪ್ರೂವ್ ಮಾಡ್ತಿದೀವಲ್ಲ ಯಾಕೆ ಆ ಸಂಖ್ಯೆವರೆಗೆ ಮಾತ್ರ ಯಾಕೆ ಕರೆ ಸಿಗುತ್ತೆ ನೂರಾರು ಸಾವಿರ ಜನ ಇವತ್ತು ಪ್ರಯತ್ನ ಪಡ್ತಾರೆ ನಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಆಗೋದಿಲ್ಲ ಯಾಕಂದ್ರೆ ಆ ವೈಬ್ರೇಷನ್ ಇದ್ದಾಗ ಮಾತ್ರನೇ ಆ ವೈಬ್ರೇಷನ್ ದಿನ ಅವರಿಗೆ ಆಕ್ಟಿವೇಟ್ ಆಗ್ತಕ್ಕಂತದ್ದು ಅದಕ್ಕೆ ಇಂತ ದುರ್ದಿನಗಳಲ್ಲಿ ಪ್ರಯಾಣ ಮಾಡಬೇಡಿ ಆಕ್ಸಿಡೆಂಟ್ಗಳು ಆತ್ಮಹತ್ಯೆಗಳು ಆಪರೇಷನ್ಗಳು ಜಾಸ್ತಿ ಆಗ್ತದೆ ಏನು ದೋಷ ಕಟ್ಕೊಳ್ತೀರಾ ಮತ್ತೆ ದೋಷಕ್ಕೆ ಬಲಿ ಆಗ್ತೀರಾ ಅಂತ ಆಗ ಹೇಳ್ತದೆ 17 ಅಂದ್ರೆ ಸೂಸೈಡ್ ನಂಬರ್ ಅಂತ ಆಗ ಹೇಳ್ತಾ ಇರ್ತೀನಿ ನಾನು ನೋಡಿ ತಾರಕಲ್ಲಿ ಹುಡ್ತಕ್ಕಂತವರು ಒಂದಲ್ಲ ಒಂದು ಟೈಮ್ ಸೂಸೈಡ್ಗೆ ಪ್ರಯತ್ನ ಪಟ್ಟೆ ಪಡ್ತಾರೆ ಇದು ಸರ್ವವಿದಿತ ಯಾಕಂದ್ರೆ ಯಾವಾಗ ಕರ್ಮ ಫಲಗಳ ತೀವ್ರತೆಯನ್ನು ನಾವು ಮೊದಲ ಹಂತನ ಕಮ್ಮಿ ಮಾಡ್ಕೊಳ್ಳಲ್ಲ ಅದು ಗಿಡವಾಗಿ ಮರವಾಗಿ ಎಮ್ಮರವಾಗಿ ಬೆಳೆದಾಗ ನಾವು ಇಂಥ ಒಂದು ಕರ್ಮಕಾಂಡಗಳು ಹೋಗಿ ಬಲಿ ಆಗ್ತೀವಿ ಅದಕ್ಕೆ ಶನಿ ಯಾವಾಗಲೂ ನೆಗೆಟಿವ್ ಆಗಿದ್ದಾಗ ನೋಡ್ಕೊಳ್ಳಿ ಶನಿ ನೆಗೆಟಿವ್ ನೋಡ್ಕೊಳ್ಳಿ ಚಂದ್ರಪರ್ವ ನೋಡ್ಕೊಳ್ಳಿ ಸೂಸೈಡ್ ಚಿಹ್ನೆ ಇದೆಯಾ ಅಂತ ಆಗ ಹೇಳ್ತಾ ಇರ್ತೀನಿ ಯಾರು ನೋಡಲ್ಲ ಯಾರು ಗೊತ್ತಾಗಲ್ಲ ಜಾತಿಯಲ್ಲಿ ತಿಳ್ಕೊಳಕ್ ಆಗೋದಿಲ್ಲ ನೀವು ಇವ್ನು ಸೂಸೈಡ್ ಮಾಡ್ಕೊಳ್ತಾನ ಇಲ್ವಾ ಅಂತೇಳಿ ಆದ್ರೆ 8, 17, 26, 28 ಅದ್ರಲ್ಲಿ 26 ಸಂಖ್ಯೆ ಹೊರತುಪಡಿಸಿ 28 ಸಂಖ್ಯೆ ಮತ್ತೆ 17 ಸಂಖ್ಯೆ ಅಥವಾ 8 ಸಂಖ್ಯೆಯನ್ನ ಜೀವನದಲ್ಲಿ ಒಂದಲ್ಲ ಒಂದ್ಸರಿ ಸೂಸೈಡ್ಗೆ ಪ್ರಯತ್ನ ಪಡ್ತಾರೆ ಆಯಸರಿಕೆ ಚೆನ್ನಾಗಿದ್ರೆ ಬದುಕೊಳ್ತಾರೆ ಬಚಾವಾಗ್ತಾರೆ ಆಯಸರಿಕೆ ಇಲ್ಲ ಅಂದ್ರೆ ಹೊಟ್ಟೋಗ್ತಾರೆ ಅಂತಕ್ಕಂಥದ್ ಬಗ್ಗೆ ಎಷ್ಟೋ ಕಾರ್ಯಕ್ರಮ ನೋಡ್ತಾ ಇದೀವಿ ಹಾಗೆ ಆಗಾಗ ಆಕ್ಸಿಡೆಂಟ್ಗಳು ಆಗ್ತಿತ್ತು ಅಂದ್ರೆ ಆಗಾಗ ಮನೆಗಳಲ್ಲಿ ಸಾವು ನೋವುಗಳು ಆಗ್ತಿದೆ ಅಂತಂದ್ರೆ ಆಗಾಗ ಕಾಗೆ ಮನೆಗೆ ಒಂದು ಕೂಗ್ತಾ ಇದೆ ಕಾಗೆ ಮನೆಗೊಂಡೆ ಪ್ರವೇಶ ಮಾಡ್ತಿದೆ ಅಂತಂದ್ರೆ ನೀವು ನೋಡ್ಕೊಳ್ಬೇಕು ಶನಿ ನೀಚವಾಗಿದ್ದಾನೆ ಶನಿ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಆಗಿದ್ದಾಗ ಇದು ಪರಿಹಾರ ಇಲ್ಲ ಅಂತಂದ್ರೆ ಭಗವಂತ ಕೊಟ್ಟಿರತಕ್ಕಂಥ ಅದ್ಭುತವಾದ ಪರಿಹಾರ ಕ್ರಿಯೆಗಳಲ್ಲಿ ಶನಿ ಯಂತ್ರ ಕೂಡ ಒಂದು ಅದರಿಂದ ಇಂಥ ಹಲವಾರು ದುಷ್ಟ ತೀವ್ರವಾಗಿರ್ತಕ್ಕಂಥ ದೋಷಕರವಾಗಿರ್ತಕ್ಕಂಥ ಈ ಶನಿ ದೋಷ ಪರಿವರ್ತನೆಗೆ ಮನೆಯಲ್ಲೇ ಕೂಡ್ಕೊಂಡು ನಾವು ಶನಿ ಯಂತ್ರವನ್ನು ಆರಾಧನೆ ಮಾಡೋ ಮುಖಾಂತರ ಮಾಡ್ಬೋದು ಆಮೇಲೆ ಶನಿ ಕೇಳ್ತಕ್ಕಂಥದ್ದು ಮೌನ ವ್ರತ ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ಇವೆಲ್ಲ ಗೊತ್ತೇ ಇಲ್ಲ ಅದರಿಂದ ಶನಿವಾರ ಹಿಂದಿನ ದಿವಸ ನಾವು ತಲೆಗೆ ಎಳ್ಳೆಣ್ಣೆ ಹಟ್ಟಿ ಮೈಗೆಲ್ಲ ಎಣ್ಣೆ ಹಚ್ಚಿ ಪೂಜೆ ಮಾಡಿ ಎಣ್ಣೆ ಹಾಕ್ಕೊಂಡು ನಾವು ಅದಾದಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶನಿ ದೇವಸ್ಥಾನಕ್ಕೆ ಹೋಗಿ ಆ ಶನಿ ದೇವರನ್ನ ನಾವು ನೋಡಿದೆ ನೋಡಿ ಬಹಳ ಜನ ತಪ್ಪು ಮಾಡ್ತಾರೆ ಶನಿ ದೇವರನ್ನ ನೇರವಾಗಿ ನೋಡಬಾರ್ದು ಅಂತ ಆಗ ಹೇಳ್ತೀನಿ ಶನಿ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಕೂಡ ಹೇಳ್ತಾ ಇರ್ತೀನಿ ಯಾಕಂದ್ರೆ ನಾವು ಹೇಗೆ ಶನಿಯ ದೃಷ್ಟಿಗೆ ಬಿದ್ದು ನಾವು ಕರ್ಮಗಳನ್ನ ಅನುಭವಿಸ್ತಾ ಇದೀವೋ ಹಾಗೆ ದೇವಸ್ಥಾನ ಇರತಕ್ಕಂಥ ಶನಿಗೂ ಮತ್ತೆ ದೃಷ್ಟಿಗೆ ಬಿದ್ದು ಏನಾಗುತ್ತೆ ಮತ್ತೆ ನಾವು ತೊಂದರೆ ಮಾಡ್ಕೊಳ್ತೀವಿ ಅದರಿಂದ ಹೋದ್ರೆ ಪಾದ ನೋಡ್ಕೋಬೇಕು ಅಂತೀನಿ ಪಾದ ನೋಡಿ ಸೈಡಲ್ಲಿ ನಿಂತ್ಕೊಂಡು ಶರಣಾಗತಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕಷ್ಟಗಳನ್ನ ಪರಿಹಾರ ಮಾಡಂತೇಳಿ ಆ ಎಳ್ಳನ್ನು 8 ದೀಪವನ್ನು ನಾಪಿಗೆ ಇಟ್ಕೊಳ್ಳಿ ಇವತ್ತು ಎಷ್ಟೋ ಶನಿ ದಿವಸಗಳಲ್ಲಿ ನವಗ್ರಹ ಅಂತೇಳಿ ನವಗ್ರಹಕ್ಕೆ ಬೇಕಾದಂಥ ನವಸಂಖ್ಯೆಗಳಲ್ಲಿ ಆ ಎಳ್ಳು ದೀಪನ ಕೊಟ್ಬಿಡ್ತಾರೆ ಆ ಎಳ್ಳು ಬತ್ತಿನ ಕೊಟ್ಬಿಡ್ತಾರೆ ನಾವು ತಗೊಂಡಾಗ ಹಂಗೆ ಹಚ್ಚಿಬಿಡ್ತೀವಿ ಶನಿವಾರ ಹೋಗ್ಬಿಟ್ಟು ಮಂಗಳನಿಗೆ ದೀಪ ಹಚ್ಚಿದ ಏನು ಪ್ರಯೋಜನ ಮಂಗಳನಿಗೆ ಬತ್ತಿ ಹಾಕೋದು ಏನು ಪ್ರಯೋಜನ ಪರಿಹಾರ ಆಗೋದೇ ಇಲ್ಲ ಎಷ್ಟು ಜನಕ್ಕೆ ಗೊತ್ತು ನಮ್ಮಲ್ಲಿರ್ತಕ್ಕಂಥ ಕೆಲವು ವರ್ಗಗಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಅಷ್ಟಮ ದಿವಸ ಮುಹೂರ್ತ ಕೊಡೋದಿಲ್ಲ ಅದೇ 8, 17, 26, 28 ಮುಹೂರ್ತ ಕೊಟ್ಬಿಡ್ತಾರೆ ಭಾಳ ಚೆನ್ನಾಗಿದೆ ಹೋಗಿ ಅಂತೇಳಿ ಅಷ್ಟಮಿ ಅಂದ್ರೆ ಗೊತ್ತಿಲ್ಲ 8 ಸಂಖ್ಯೆ ಅಂದ್ರೆ ಗೊತ್ತಿಲ್ಲ 17 ಗೊತ್ತಿಲ್ಲ ಈ ರೀತಿ ಗೊಂದಲಗಳ ಮಯ ಇರೋದ್ರಿಂದ ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಕರೆಕ್ಟ್ ಆಗಿರೋಂಥ ಒಂದು ನಿಖರತೆ ಇಲ್ಲದಿರೋದ್ರಿಂದ ಈ ಥರ ಎಲ್ಲ ಗೊಂದಲ ನಡೀತದೆ ಅದಕ್ಕೆ ಯಾವುದೇ ಶನಿ ದೇವಸ್ಥಾನಕ್ಕೆ ಹೋದರೂ ಕೂಡ 9 ಇದ್ರೆ ಅದ್ರ ಒಂದು ತೆಗೆದುಬಿಟ್ಟು 8 ಎಳ್ಳು ಬತ್ತಿ ಮಾತ್ರ ಅದನ್ನು ಹೋಗಿ ಹಚ್ಚಬೇಕು ನಮ್ಮ ಪಾಪಗಳನ್ನ ತೊಳಿ ನಮ್ಮ ಪಾಪಗಳನ್ನ ಕಳಿ ಅಂತೇಳಿ ನಾವು ಮಾಡ್ಕೋಬೇಕು ಇದು ನಿರಂತರವಾಗಿ 8 ಕಾಲ ಮಾತ್ರ ಮಾಡ್ತಕ್ಕಂಥ ಶನಿ ಆರಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶನಿ ಆರಾಧನೆ ಯಾವಾಗಲೂ ವ್ರತ ಆಚರಣೆ ಮೂಲಕ ಮಾಡ್ತಕ್ಕಂಥ ಶನಿ ಆರಾಧನೆ ಸರ್ವಕಾಲಕ್ಕೂ ಶ್ರೇಷ್ಠ ಅಂತ ಆಗ ಹೇಳ್ತಾ ಇರ್ತೀನಿ ಅಥವಾ ವ್ರತ ಆಚರಣೆ ಅಂತಂದ್ರೆ ಯಂತ್ರ ಆರಾಧನೆ ಕೂಡ ಒಂದು ವ್ರತವಾಗಿ ನಾವು ತಗೊಳ್ತಕ್ಕಂಥದ್ದು ಕೂಡ ಸರ್ವಕಾಲಿಕವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆರಾಧನೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಬಾರ್ದು ಅಂದ್ರೆ ನೇರವಾಗಿ ಅಂತ ಹೇಳಿದಾಗ ಬೇರೆ ಯಾವ ಒಂದು ದೇವಸ್ಥಾನಗಳಿಗೆ ಹೋಗ್ಬೇಕಾಗಿದೆ ಯಾವ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ರೆ ಒಂದು ಫಲಕಾರಿಯಾಗುತ್ತೆ ಇಲ್ಲಿ ಕ್ಷೇತ್ರ ಯಾತ್ರೆ ಮಾಡ್ತಕ್ಕಂಥದ್ದು ಆ ಕಾಲಕ್ಕೆ ಆ ಟೈಮ್ಗೆ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಪರಿಹಾರ ಆದರೆ ಎಲ್ಲ ಟೈಮಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಿಂದ ನಿರಂತರವಾಗಿ ಮಾಡ್ತಕ್ಕಂಥದ್ದು ಏನಂದ್ರೆ ವ್ರತ ಆಚರಣೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಶನಿ ಶನೇಶ್ಚರ ಅಂತ ಹೇಳ್ತೀವಿ ಮಂದಗತಿಗೆ ಚಲಿಸ್ತಕ್ಕಂಥನು ಶನೇಶ್ಚರ ಅಂದ್ರೆ ನಿಧಾನವಾಗಿ ಚಲಿಸ್ತಕ್ಕಂಥನು ಅಂತೇಳಿ ಅಲ್ಲಿಗೆ ನಾವು ನಿಧಾನಗತಿಯಿಂದ ಮಾಡ್ತಕ್ಕಂಥ ವ್ರತ ಆಚರಣೆಗಳೇ ನಿರ್ದಿಷ್ಟವಾಗಿರ್ತಕ್ಕಂಥ ಫಲಗಳನ್ನ ಕೊಡ್ತಕ್ಕಂಥದ್ದು ಇಲ್ಲಾಂದ್ರೆ ಸುಮ್ಮನೆ ನಾನು ಶನಿ ಸಿಂಗ್ನಾಪುರ ಹೋದೆ ನಾನು ತಿರುನಲ್ಲಿ ಹೋಗಿ ಬಂದೆ ಹೋಗಿ ಬಂದ್ಬಿಟ್ಟಿದ್ದೀನಿ ಮಾಡಿ ಬಂದ್ಬಿಟ್ಟಿದ್ದೀನಿ ಅಂತ ಭಾಳ ಜನ ಹೇಳ್ತಾರೆ ಒಂದು ಸರಿ 2 ಹೋದ್ರೆ ಅವೆಲ್ಲ ಏನೂ ಕ್ಲಿಯರ್ ಆಗಲ್ಲ ನಾಪ್ಕ ಇಟ್ಕೊಳ್ಳಿ ಅದಕ್ಕೆ ಒಂದೊಂದು ಗ್ರಹ ಶಾಂತಿಗಳು ಅಂತಕ್ಕಂಥದ್ದು ಕೂಡ ನಿರ್ದಿಷ್ಟವಾದ ಟೈಮ್ ಅನ್ನು ಹೊಂದಿಕೊಂಡಿರ್ತದೆ ಅದಕ್ಕೆ 8 ನಾನು ಸಜೆಸ್ಟ್ ಮಾಡೋದು 8 ಮಾಡ್ತಕ್ಕಂಥದ್ದು ಆ ಟೈಮಲ್ಲಿ ಭಾಳ ನಿಯಮ ನೀತಿಗಳನ್ನ ಅನುಸರಣೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ವ್ರತಾಚರಣೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡಬಾರ್ದು ಪಾಪಕರ್ಮಗಳನ್ನ ಮಾಡ್ಕೊಳ್ತಿದ್ರೆ ಇನ್ನೂ ಉಗ್ರ ಸ್ವರೂಪ ತಾಳ್ತಾನೆ ಮನೆಗೆ ಬಂದಿರತಕ್ಕಂಥ ಶನಿ ನೀಚವಾಗಿದ್ರೆ ಅಥವಾ ನಿರ್ದಿಷ್ಟವಾದ ಜನ್ಮದಲ್ಲಿ ನೀಚವಾಗಿದ್ರೆ ನಾವು ಇಂಥ ಸಂದರ್ಭದಲ್ಲಿ ಬಹಳ ಮಡಿ ಮೈಲಿಗೆ ನೋಡ್ಕೊಳ್ಬೇಕು
ಬಹಳ ಆರಾಧನೆಗಳನ್ನು ಮಾಡ್ಕೊಬೇಕು, ಬಹಳ ಸಾತ್ವಿಕವಾಗಿರ್ತಕ್ಕಂಥ ಧನ್ಭವನ್ನು ಆಚರಣೆ ಮಾಡಬೇಕು, ಸಾತ್ವಿಕವಾದ ಆಹಾರವನ್ನು ಪಾಲನೆ ಮಾಡ್ಕೋಬೇಕು. ನಾನು ಸಜೆಸ್ಟ್ ಮಾಡೋದು ಏನಂತಂದ್ರೆ, ಪರ್ಟಿಕ್ಯುಲರ್ಗೆ 8, 17, 26, 28 ಈ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ ಅವರು ಫಸ್ಟ್ ನಾನ್ ವೆಜ್ನ ಬಿಟ್ಬಿಡಿ. ಯಾಕಂದ್ರೆ ಒಂದು ಪ್ರಾಣಿಯನ್ನ ಪಕ್ಷಿಯನ್ನ ಹತ್ಯೆ ಮಾಡ್ತಕ್ಕಂಥದ್ದು ಮಹಾಪಾಪ. ಜನ್ಮದಲ್ಲೇ ಅಂತ ಪಾಪಕರ್ಮವನ್ನ ಮಾಡಿ ಹುಟ್ಟುಬಿಟ್ಟಿದ್ದೀರಾ, ಆ ಹುಟ್ಟುಬಿಟ್ಟಾಗ ಈ ಟೈಮಲ್ಲೂ ಈ ಜನ್ಮದಲ್ಲಿ ನಾವು ತಿಂತಾ ಇದ್ದು ನಾವು ಪಾಪಕರ್ಮ ಮಾಡ್ತಿದ್ದಾಗ ಶನಿ ಕ್ಷಮಿಸೋದೇ ಇಲ್ಲ, ಅದು ಮತ್ತಷ್ಟು ಉಗ್ರ ಸರ್ಪ ಅಂತ ಆಳ್ತಾನೇ ಇರ್ತದೆ. ಅದಕ್ಕೆ ಎಷ್ಟೋ ವಿಚಾರ ಹೇಳ್ತಾ ಇದ್ದೀನಿ, ಎಲ್ಲಾ ಬೆರಳುಗಳಿಗಿಂತ ಎತ್ತರವಾಗಿರ್ತ ಬೆರಳು ಯಾವುದೋ ಶನಿ ಬೆರಳು. ಇದು ಇವನು ಯಾಕೆ ಎತ್ತರವಾಗಿದ್ದಾನೆ, ನಾನೇ ಲೀಡರ್ ಕಲಿಯುಗದಲ್ಲಿ ಅಂತೇಳಿ ನಡೆಸ್ತಕ್ಕಂಥ ನಾವೇ. ಇವತ್ತು ಕರ್ಮದೇವತೆ ಅಂತ ನಾವು ಕರಿತೀವಿ ಶನಿಯನ್ನ, ಯಾಕಂದ್ರೆ ವಿಧಿರೇಖೆ ಹೋಗ್ತಕ್ಕಂಥದ್ದೇ ಶನಿದೇವರ ಮುಖಾಂತರ. ನಾಡಿಯಿಂದ ಶನಿ ಪರ್ವವನ್ನು ಯಾವ್ದು ದಾಡ್ತೇವೆ ಅದನ್ನ ವಿಧಿರೇಖೆ ಅಂತ ಕರಿತೀವಿ. ಆ ವಿಧಿರೇಖೆ ಅಂತಕ್ಕಂಥದ್ದೇ ಶನಿ. ಶನಿನೇ ವಿಧಿ, ಬೇರೆ ಏನು ಅಲ್ಲ. ವಿಧಿ ನನ್ನ ಕಾಡ್ತಾ ಇದೆ, ಗ್ರಾಚಾರ ಕಾಡ್ತಾ ಇದೆ, ಏನ್ ವಿಧಿನ ಒಂದು ಒತ್ಕೊಂಡು ಹೋಗ್ಬಿಡ್ತು, ಏನ್ ವಿಧಿನ ಆಕ್ಸಿಡೆಂಟ್ ಆಗೋಯ್ತು, ಏನ್ ವಿಧಿನೋ ಕಿತ್ತೋಯ್ತು ಅಂತ ಹೇಳ್ತೀವಲ್ಲ, ಕಾರಣ ವಿಧಿ ಅಂದ್ರೆ ಬೇರೆಲ್ಲ ಶನಿನೇ. ಅದಕ್ಕೆ ಎಲ್ಲಾ ಒಂದು ಗ್ರಹಗಳಿಗೂ ಭಗವಂತ ಏನ್ ಮಾಡಿದಾನೆ, ನೀನ್ ಈ ಕೆಲಸ ಮಾಡು ಸೂರ್ಯ, ನೀ ಚಂದ್ರ ನೀನ್ ಈ ಕೆಲಸ ಮಾಡು, ಗುರು ನೀನ್ ಈ ಕೆಲಸ ಮಾಡು ಅಂತ ನೇಮಿಸ್ಬಿಟ್ಟಿದ್ದಾನೆ. ಹಾಗೆ ಶನಿಗೂ ನೇಮಿಸಿದೇನಂದ್ರೆ ಮನುಷ್ಯನ ಪಾಪ ಕರ್ಮಗಳನ್ನ ಅಳತೆ ಮಾಡಿ ಅವರ ದುಷ್ಟತನವನ್ನ ತೋರಿಸ್ಕೊಟ್ಟು ಅವ್ರನ್ನ ಪಶ್ಚಾತ್ತಾಪ ಮಾಡಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟು ಪರಿವರ್ತನೆ ಮಾಡು, ಅಥವಾ ನೀ ಕರ್ಕೊಂಡ್ ಬಂದ್ಬಿಡು ಅವ್ರು ಇರೋದು ಬೇಡ ಅಂತ ಹೇಳಿ ಅಪಾಯಿಂಟ್ ಮಾಡ್ಬಿಡ್ತಾನೆ. ಅದಕ್ಕೆ ಕೆಲವರಿಗೆ ಕಷ್ಟ ದುಃಖ, ಕೆಲವರಿಗೆ ಅಳು ಅಳು, ಕೆಲವರಿಗೆ ಮರಣ, ಕೆಲವರಿಗೆ ಅಪಘಾತ ಆಗಿ ಒಂದೇ ಜಾಗದಲ್ಲಿ ಕುತ್ಕೊಂಡು ನಾಳ್ತಕ್ಕಂಥ ಒಂದು ಅದ್ಭುತವಾದ ಶಿಕ್ಷೆ, ಘೋರವಾದ ಶಿಕ್ಷೆ ಅಂತ ಹೇಳ್ಬೋದು ಅದನ್ನ. ಅದರಿಂದ ಒಂದೊಂದು ರೀತಿ ನೀತಿಗಳು ಕೂಡ ನಮಗೆ ಬರ್ತಾ ಇರ್ತದೆ. ಅದಕ್ಕೆ ಶನಿ ಸಂಖ್ಯೆನಲ್ಲಿ ಯಾರು ಹುಡ್ತೀರಾ, ಇವರಿಗೆ ಪಶ್ಚಾತ್ತಾಪ ದುಃಖ ಕಷ್ಟ ಇದ್ದೇ ಇರ್ತದೆ. ಹಾಗೆ ಅದ್ಭುತವಾಗಿರ್ತಕ್ಕಂಥ ಜೀವನ ಕೂಡ ಅವ್ರದ್ದಾಗ್ತದೆ. ಯಾವಾಗ ಸಾತ್ವಿಕವಾಗಿ ಧರ್ಮವನ್ನು ಫಾಲೋ ಮಾಡಿದಾಗ ಹೂವು ಉತ್ಪತ್ತಿ ಆಗ್ತದೆ. ಅದೇ ದುಷ್ಟತನ, ದುಷ್ಕೃತ, ಮೋಸ, ವಂಚನೆ ಅಗಾಧವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇವನು ಪಾಪಿಯ ಕೆಲಸ ಮಾಡ್ತಾನೆ, ಪಾಪಗಳಾಗ್ತಾರೆ, ಪಾಪಾತ್ಮರಾಗ್ತಾರೆ. ಅದಕ್ಕೆ ಒಬ್ಬ ರೌಡಿಯಿಂದನೇ ಕೊಲೆ ಆಗ್ತಾನೆ. ಒಬ್ಬರು ಮೋಸ ಮಾಡಿದ್ರೆ ಇನ್ನೊಬ್ಬರು ಮೋಸವಾಗದ ಮುಖಾಂತರನೇ ಅನುಭವಿಸ್ತಾರೆ, ಒಬ್ಬರಿಗೆ ದ್ರೋಹ ಮಾಡಿದ್ರೆ ಇನ್ನೊಬ್ಬರು ದ್ರೋಹ ಮಾಡೋದು ಮುಖಾಂತರ ಅನುಭವಿಸ್ತಾರೆ. ಅದಕ್ಕೆ ಯಾವುದೂ ಶಾಶ್ವತ ಅಲ್ಲ. ಇವತ್ತು ನೀವು ಮೋಸ ಮಾಡಿದ್ರೆ ಇನ್ನೊಬ್ಬ ನಿಮ್ಮ ಮೋಸ ಮಾಡ್ತಾನೆ, ಇವತ್ತು ನೀವು ಒಬ್ಬನು ಕೊಲೆ ಮಾಡಿದ್ರೆ ಇನ್ನೊಬ್ಬ ನಿಮ್ಮನ್ನು ಕೊಲೆ ಮಾಡ್ತಾನೆ, ಒಬ್ಬರಿಗೆ ನೀವು ಮೋಸ ಮಾಡಿದ್ರೆ ಇನ್ನೊಬ್ಬ ನಿಮ್ಮ ಮೋಸ ಮಾಡಕ್ಕೆ ಕಾಯ್ತಿರ್ತಾನೆ. ಅದಕ್ಕೆ ಇದೆಲ್ಲ ಏನ್ ಮಾಡ್ತಾನಂದ್ರೆ ಇಲ್ಲೇ ತಗೋ ಇಲ್ಲೇ ಮಾಡ್ಕೋ ಅಂತೇಳಿ. ಅದರಿಂದ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಸೊ ಶನಿಯಂತ್ರ ಒಂದು ಏನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದಿನಗಳವರೆಗೆ ಒಂದು ಆರಾಧನೆಯನ್ನು ಮಾಡ್ಬೇಕಾಗುತ್ತೆ? ಇಲ್ಲ ಪ್ರತಿಯೊಬ್ಬರು ಕೂಡ ಒಂದು ಶನಿಯಂತ್ರವನ್ನ ಧರಿಸಬಹುದಾ, ನಿರಂತರವಾಗಿ ಧರಿಸಿರ್ಬೇಕಾ, ಹೇಗೆ ಗುರುಜಿ? ಶನಿಯಂತ್ರ ಜೊತೆಗೆ ಕಾಲಭೈರವನ ಯಂತ್ರ ಮತ್ತೆ ಪ್ರಭಾವ ಕಮ್ಮಿ ಇತ್ತು ಅಂದ್ರೆ ಹನುಮಾನ್ ಯಂತ್ರ, ಹನುಮಾನ್ ಚಾಲೀಸನ್ನ ಆಡ್ಕೊಳ್ತಕ್ಕಂಥದ್ದು ಬಹಳ ಬಹಳ ಒಳ್ಳೇದು. ಇವತ್ತು ಮಾರ್ಕೆಟಲ್ಲಿ ಅದಾದವ ಸಿಗ್ತಾ ಇರ್ತದೆ, ಎಲ್ಲ ತಪ್ಪು ಅವೆಲ್ಲ. ಯಾಕಂದ್ರೆ ಸುಮ್ಮನೆ ಕಮರ್ಷಿಯಲ್ ಏನೇನೋ ಮಾಡಿಬಿಡ್ತಾರೆ, ಅವೆಲ್ಲ ಏನು ಕೆಲಸ ಮಾಡೋದಿಲ್ಲ. ನಿರ್ದಿಷ್ಟವಾದ ವೈದಿಕ ಧರ್ಮದಿಂದ ರಚಿತವಾಗಿರತಕ್ಕಂಥ ಈ ಯಂತ್ರ ಧಾರಣೆ ಬಹಳ ಸೂಕ್ತ, ಮತ್ತೆ ಯಂತ್ರ ಆರಾಧನೆ ಅಂತಕ್ಕಂಥದ್ದು ಬಹಳ ಸೂಕ್ತ. ಯಂತ್ರ ಆರಾಧನೆ ಮಾಡ್ಕೊಂಡು ಕಂಪಲ್ಸರಿ ಒಂದು ಮಂಡಲ ಮಾಡಲೇಬೇಕು, 48 ದಿವಸ ಕಂಪಲ್ಸರಿ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಅದು ಪ್ರತಿಫಲ ಸಿಗ್ತಕ್ಕಂಥದ್ದು. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿದೇವ ನನ್ನ ಕಾಪಾಡು, ನನ್ನ ಕಷ್ಟ ಕಾಪಾಡೋದು ಖಂಡಿತ ಸಾಧ್ಯ ಇಲ್ಲ. ಮಾಡ್ತಾ ಕೆಲವರಿಗೆ 7ನೇ ವಾರ 8ನೇ ವಾರ 21ನೇ ದಿವಸ 48ನೇ ದಿವಸ ರಿಸಲ್ಟ್ ಬರೋಕ್ಕೆ ಶುರು ಆಗ್ತದೆ. ಆವಾಗ ಸಿ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ, ಅಸ್ತರೇಖನಲ್ಲಿ ನೋಡ್ಕೊಳ್ಳಿ, ಲೈನ್ ಚೇಂಜ್ ಆಗ್ತದೆ ಅಂತೇಳಿ. ನಿರ್ದಿಷ್ಟವಾಗಿರ್ತಕ್ಕಂಥ ಜಪ ಸಹಿತವಾಗಿರ್ತಕ್ಕಂಥ ಪರಿಹಾರ ಅಥವಾ ಜಪ ಅನುಷ್ಠಾನ ಮತ್ತು ಆರಾಧನೆ ನಮ್ಮ ರೇಖೆಗಳನ್ನ ಬದಲಾಯಿಸಿದೆ ಅನ್ನೋದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಕ್ಷ್ಯ ನಮ್ಮಲ್ಲಿದ್ದಾವೆ. ಅದಕ್ಕೆ ಶನಿ ಪರ್ವದಲ್ಲಿ ಕ್ರಾಸ್ ಮಾರ್ಕ್ ಇದ್ರೆ, ಇಂಟು ಮಾರ್ಕ್ ಇದ್ರೆ, ಚುಕ್ಕಿ ಇದ್ರೆ, ನಾವು ಮಾಡ್ತಕ್ಕಂಥ ಆರಾಧನೆಯ ಮುಖಾಂತರ ಆ ರೇಖೆಗಳಲ್ಲಿ ಬದಲಾವಣೆ ಆಗ್ತದೆ, ಅಳಿಸೋಗ್ತದೆ ಆ ರೇಖೆ. ಇವತ್ತು ಎಷ್ಟೋ ನಮ್ಮಲ್ಲಿ ಮಾಡಿ ಅದನ್ನು ಪ್ರೂವ್ ಮಾಡೋರಿದ್ದಾರೆ. ನಮ್ಮಲ್ಲಿ ನಂಬಿಕೆ ಬೇಕು. ಯಾಕಂದ್ರೆ ಈ ತಾರೀಕಿನಲ್ಲಿ ಆಸ್ತಿಕರು ಹುಟ್ಟುತ್ತಾರೆ, ನಾಸ್ತಿಕರು ಹುಟ್ಟುತ್ತಾರೆ. ಅದರಿಂದ ಕೆಲವರು ನಂಬ್ತಾರೆ, ಕೆಲವರು ನಂಬೋದೇ ಇಲ್ಲ, ನನ್ನ ಹಣೆಬರ ಬಿಡು ಅಂತ ಹೇಳ್ಬಿಡ್ತಾರೆ. ಅದರಿಂದ ಹಣೆಬರ ಇರಲಿ ಹಣೆಬರ ಇಲ್ಲದೆ ಇರಲಿ, ಎಲ್ರಿಗೂ ಒಂದು ನಿಗದಿ ಆಗಿರ್ತದೆ, ಭಗವಂತ ಕೊಟ್ಟಿರ್ತಾನೆ. ಆದರೆ ಸಫರ್ ಯಾರು ಆಗ್ತಿದ್ದೀರಾ, ದುಃಖ ಯಾರು ಪಡ್ತಿದ್ದಾರೆ, ಕಷ್ಟ ಯಾರು ಪಡ್ತಿದ್ದಾರೆ, ಅವರು ನಿರಂತರವಾಗಿರ್ತಕ್ಕಂಥ ಶನಿ ಆರಾಧನೆ ಮಾಡಬೇಕು. ಅಥವಾ ಶನಿ ಆರಾಧನೆ ತೀವ್ರವಾಗಿದೆ, ಮತ್ತೆ ನನಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೇ ಇದೆ ಅಂತಂದರೆ ಈ ಶನಿಗೆ ಆರಾಧನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಕಾಲಭೈರವನ ಆರಾಧನೆ, ಅದು ಬಿಟ್ಟರೆ ಆಂಜನೇಯ ಸ್ವಾಮಿ ಆರಾಧನೆ, ಈ ಎರಡು ಆರಾಧನೆ. ಇದಕ್ಕಿಂತ ಇನ್ನೂ ಮಿಗಿಲಾಗಿದೆ ಅಂದರೆ ಜೊತೆಗೆ ಈಶ್ವರನ ಆರಾಧನೆ, ಬಹಳ ಸರ್ವಕಾಲಿಕವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಪರಿಹಾರ ಕ್ರಿಯೆಗಳು. ಅದರಿಂದ ನಮಗೆ ಶನಿ ಯಾವ ಮನೇಲಿ ಕೂತಿದ್ದಾನೆ, ಯಾರ ಜೊತೆ ಕೂತಿದ್ದಾನೆ, ಯಾವ ದೈವ ನಮಗೆ ಆಗ್ಬರ್ತದೆ ಅಂತಕ್ಕಂಥದ್ದು ನಿಮ್ಮ ಡೇಟ್ ಆಫ್ ಬರ್ತ್ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ತಿಳ್ಕೊಳ್ಬೇಕು. ಯಾರೋ ಮಾಡ್ತಾರೆ ಅಂತೇಳಿ ನಾವೆಲ್ಲ ಮಾಡೋಕ್ಕೋದ್ರೆ ಪ್ರಯೋಜನ ಆಗಲ್ಲ. ಒಬ್ರಿಗಾಗಿ ದೈವ ಆರಾಧನೆ ಇನ್ನೊಬ್ರಿಗೆ ಆಗ್ಬರೋದಿಲ್ಲ. ಅದಕ್ಕೆ ನಿರ್ದಿಷ್ಟವಾಗಿ ನಮ್ಮ ದೈವ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳಿ, ಒಳ್ಳೆದಾಗ್ಲಿ. ಗುರುಜಿ, ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಬಹಳಷ್ಟು ವಿಚಾರಗಳನ್ನ ಅಂದ್ರೆ ಶನಿದೋಷ ನಿವಾರಣೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಯಂತ್ರದ ಆರಾಧನೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.
ನಮ್ಮ ಮುಂದಿನ ಅದೃಶ್ಯ ಕನ್ನಡ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯ ಕಾಯಕ ಶಿವೇ ನಮಃ, ಸೂರ್ಯ ದೇವಾದವೋ ನಮಃ, ಸಂಖ್ಯಾಶಾಸ್ತ್ರ ಶಿವಂ ನಮಃ, ಸಂಖ್ಯಾಶಾಸ್ತ್ರ ಶಿವಂ ನಮಃ. ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯ ಕಾಯಕ ಶಿವೇ ನಮಃ, ಸೂರ್ಯ ದೇವಾದವೋ ನಮಃ, ಸಂಖ್ಯಾಶಾಸ್ತ್ರ ಶಿವಂ ನಮಃ, ಸಂಖ್ಯಾಶಾಸ್ತ್ರ ಶಿವಂ ನಮಃ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೇ